ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಇಂದಿನ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಕ್ಕ ನಮಸ್ಕಾರ. ಶರಣು ಶರಣಾರ್ಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಭಾರತ ದೇಶದ ಒಂದು ದುರಾದೃಷ್ಟ, ದೌರ್ಭಾಗ್ಯ, ಇಷ್ಟ ಇಲ್ಲದೇ ಇರುವಂತಹ, ನಮಗೆಲ್ಲ ಬಹಳ ಕಷ್ಟ ಆಗುವಂಥ, ನಮಗೆ ಇಷ್ಟ ಇಲ್ಲ ಆ ವಿಚಾರ ಮಾತಾಡೋಕ್ಕೆ, ಆದರೆ ನಾವು ಮಾತಾಡಲೇಬೇಕು. ನಮ್ಮ ದೇಶದ ಒಂದು ಶಾಪ ಅದು, ಅದು ಅಂದರೆ ಜಾತಿ. ನಮ್ಮ ಭಾರತ ದೇಶ ಇಷ್ಟೆಲ್ಲ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ರೂ, ನಮ್ಮಲ್ಲಿ ಅತ್ಯಂತ ಶ್ರೀಮಂತ ಆಧ್ಯಾತ್ಮಿಕ ಶಕ್ತಿ ಇದ್ದರೂ ಸಹ ನಾವೇನಾದರೂ ಈಗಲೂ ಹಿಂದುಳಿದಿದ್ದೇವೆ ಅನ್ನೋಕ್ಕೆ ಒಂದೇ ಒಂದು ಕಾರಣ, ನಮ್ಮಲ್ಲಿ ಬೇರು ಸಮೇತ ಈ ಭೂಮಿ ಒಳಗಡೆ ಗಟ್ಟಿಯಾಗಿ ಕೂತ್ಕೊಂಡಿರುವಂತಹ ಈ ಜಾತಿ ಪದ್ಧತಿ. ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅಂತ ಹಲವಾರು ಶರಣರು ಎಲ್ಲರೂ ಭಾಳಷ್ಟು ಹೋರಾಟ ಮಾಡಿದ್ರು. ಅದರ ವಿಪರ್ಯಾಸ ಅಂದರೆ ಈಗಲೂ ಸಹ, ಇವತ್ತು ಸಹ ಆ ಜಾತಿ ಅನ್ನುವಂಥ ಬೇರನ್ನು ನಮಗೆ ಕಿತ್ತಾಕಕ್ಕೆ ಆಗ್ತಾನೇ ಇಲ್ಲ. ಆದರೆ ನಾವಂಥ ಪ್ರಯತ್ನವನ್ನು ಬಿಡಬಾರ್ದು, ನಿರಂತರವಾಗಿ ಮಾಡ್ತಾನೇ ಇರಬೇಕು. ಬಸವಣ್ಣನವರು ಸಹ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಆರಂಭವನ್ನು ಮಾಡಿ, ಇವನಾರವ ಅಲ್ಲ, ಇವರು ನಮ್ಮವರೇ ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕಿದ್ರು. ನಮ್ಮ ಅನುಭವ ಗೋಷ್ಠಿಯ ಇಂದಿನ ವಿಚಾರವನ್ನು ನನಗಂತೂ ಭಾಳಷ್ಟು ಆಸಕ್ತಿ. ಜಾತಿ ವಿಚಾರದ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಯುವ ಪೀಳಿಗೆಗೆ, ಕೊನೆ ಪಕ್ಷ ನಮ್ಮ ಯುವಕರಾದರೂ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವರು ಮುಂದೆ ತಮ್ಮ ಯುವ ಪೀಳಿಗೆಯಲ್ಲಿ ಆ ಜಾತಿ ಪದ್ಧತಿಯನ್ನು ಬಿಡಬಹುದು, ಬಿಡಲಿ ಅನ್ನುವಂಥದ್ದು ನಮ್ಮ ಆಸೆ. ಅಕ್ಕ, ನಮಗೆ ಇವತ್ತಿನ ಸಂಪೂರ್ಣ ವಿಚಾರವನ್ನು ನಾವು ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಬಸವಣ್ಣನವರು ನಮಗೆ ತಿಳಿಸಿಕೊಟ್ಟಂತಹ ಸಂದೇಶದ ಬಗ್ಗೆ ನಾವು ಹೆಚ್ಚು ಮಾತನಾಡೋಣ. ಅಕ್ಕ, ಜಾತಿ ಪದ್ಧತಿಯ ಈ ಒಂದು ನಿರ್ಮೂಲನೆಗೆ ಅತ್ಯಂತ ಸುಂದರವಾದಂತಹ ಒಂದು ವಚನ ಇದೆ, ಅದನ್ನು ಹಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮ ಆರಂಭ ಆಗಲಿ. ಖಂಡಿತ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚ ಮನಂಗಳಿಗೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡು ದರುಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವಾ, ನಿಮ್ಮನರಿದವಂಗೆ ಕೂಡಲ ಸಂಗಮ ದೇವಾ. ನೋಡಿ, ಇವತ್ತು ಈ ಜಾತಿ ಪದ್ಧತಿ ನೀವು ಹೇಳಿದ ಹಾಗೆ ಎಷ್ಟು ಆಳವಾಗಿ ಬೇರೂರಿದೆ ಅಂದರೆ, ಈ ಹೊಲದಲ್ಲಿ ಕಸ ತೆಗೆದ ಹಾಗೆ ಕಳೆ ತೆಗೆದ್ರೂ ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ. ಹಾಗಾಗಿ ಬಸವಣ್ಣನವರು ಪ್ರಬುದ್ಧವಾಗಿ ಯೋಚನೆ ಮಾಡಿ, ನಮ್ಮ ಮನಸ್ಸು ಅತ್ಯಂತ ಒಂದು ವಿವೇಚನಾಶೀಲವಾಗಿ ವಿವೇಕದಿಂದ ಮೂಡಬೇಕು ಅಂತ ಈ ವಚನ ಹೇಳ್ತಾಳೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ನಾವು ಹೊಲೇರು ಅಂತ ಊರಿಂದ ಹೊರಗಡೆ ಹಾಕ್ತೀವಲ್ಲ, ಅವ್ರ ಮನೆಗಳನ್ನು ಹೊರಗಡೆ ಕಟ್ತೀವಿ, ಆದರೆ ದೇವಸ್ಥಾನವನ್ನು ಶಿವಾಲಯವನ್ನು ಊರು ಒಳಗಡೆ ಮಧ್ಯದಲ್ಲಿ ಕಟ್ಟಿಸ್ತೀವಿ. ಆದರೆ ನೀವು ಶಿವಾಲಯ ಕಟ್ಟಿಸೋ ನೆಲ ಯಾವುದು ಮತ್ತು ಹೊಲಗೇರಿ ಕಟ್ಟಿಸೋದು ನೆಲ ಯಾವುದು? ಒಂದೇ ಭೂಮಿ ತಾಯಿ, ಒಂದೇ ತಾನೇ? ಆ ಬೇರೆ ಭೂಮಿ ಈ ಬೇರೆ ಭೂಮಿ ಅಲ್ವಲ್ಲ, ಒಂದೇ ಭೂಮಿ. ಜಲ ಒಂದೇ ಶೌಚಾಚಮನಂಗಳಿಗೆ, ಈಗ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಆಚಮನೆ ಮಾಡ್ಕೊಳ್ಳೋಕ್ಕೆ ನೀರು ತಗೊಳ್ತಾರಲ್ಲ, ಅದು ಒಂದೇ. ನೀವು ಬಹಿರ್ ಶೌಚಕ್ಕೆ ಅಥವಾ ಶೌಚಾಲಯಕ್ಕೆ ಹೋದ್ರೆ ಅಲ್ಲಿ ತೊಳ್ಕೊಳ್ಳೋಕೆ ಯೂಸ್ ಮಾಡೋದು ಹೌದು ಅದೇ ನೀರು. ಸೊ ನೀರು ಬಳಕೆ ಬೇರೆ ಬೇರೆ ಆದ್ರೂ ಕೂಡ ನೀರು ಒಂದೇ. ಹೌದು, ನಾವು ಇಷ್ಟಲಿಂಗಕ್ಕೆ ನಾವು ಜಲಾಭಿಷೇಕ ಮಾಡ್ತೀವಿ, ಅದು ನೀರೇ, ಅದು ನೀರೇ. ನಾವು ದಾಹ ಆದಾಗ ಕುಡಿಯೋ ನೀರು ಒಂದೇ, ಕೈ ತೊಳ್ಕೊಳಕ್ಕೆ, ಕಾಲು ತೊಳ್ಕೊಳಕ್ಕೆ, ಸ್ನಾನಕ್ಕೆ ಬಳಸೋದು ನೀರು ಒಂದೇ. ನೀರು ಮಾತ್ರ ಒಂದೇ, ಬಳಕೆ ವಿವಿಧವಾಗಿರುತ್ತೆ. ಇನ್ನ ಕುಲ ಒಂದೇ ತನ್ನ ತಾನ ಅರಿದವಂಗೆ. ಕುಲ ಅಂದ್ರೆ ಏನು? ನಾನು ಆ ಜಾತಿಯಲ್ಲಿ ಹುಟ್ಟಿದವನು, ಈ ಜಾತಿಯಲ್ಲಿ ಹುಟ್ಟಿದವನು, ನಾನು ಶ್ರೇಷ್ಠ, ನಾನು ನೀಚ ಅನ್ನೋದು ಅಲ್ಲ. ತನ್ನನ್ನು ತಾನು ಯಾರು ಅರ್ತ್ಕೊಂಡಿರ್ತಾರ ಅವ್ರಿಗೆ ಕುಲ ಒಂದೇ. ತನ್ನನ್ನು ಅರಿಯೋದಂದ್ರೆ ಏನು? ತನ್ನನ್ನು ಅರಿಯೋದಂದ್ರೆ ಆ ಸೃಷ್ಟಿಕರ್ತ ಪರಮಾತ್ಮನ ಆತ್ಮ ನಮ್ಮೆಲ್ಲರಲ್ಲೂ ಇದೆ, ಸಕಲ ಜೀವಾತ್ಮರಲ್ಲಿ ಇರೋದೇ ಆ ಪರಮಾತ್ಮ. ಹಾಗಾಗಿ ಈ ಪರಮಾತ್ಮ ಹೆಚ್ಚು, ಆ ಪರಮಾತ್ಮ ಹೆಚ್ಚು, ಈ ಆತ್ಮ ಕಡಿಮೆ, ಆ ಆತ್ಮ ಕಡಿಮೆ ಅನ್ನೋದು ಮೂರ್ಖತನ ಅಲ್ವೇ? ಹಾಗಾಗಿ ಫಲವೊಂದೇ ಷಡು ದರ್ಶನ ಮುಕ್ತಿಗೆ,
ನಾವು ಮಾಡುವಂಥ ಭಕ್ತಿಗೆ ಸಿಗುವಂಥ ಮುಕ್ತಿ ಅದು ಒಂದೇ. ಅದು ಯಾರೇ ಮಾಡಿದರೂ ಕೂಡ ಭಕ್ತಿಗೆ ಕೊನೆಗೆ ಮುಕ್ತಿ. ಹಾಗಾಗಿ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿತವಂಗೆ ಅಂತ. ಯಾರು ಆ ಸೃಷ್ಟಿಕರ್ತ ಬರ್ಬಂತ ಪರಮೇಶ್ವರನನ್ನು ಪರಮಾತ್ಮನನ್ನು ಅರ್ತುಕೊಂಡಿರ್ತಾರಲ್ಲ ಅವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಾರೆ ಹೊರತಾಗಿ ಅವ್ರು ನಮ್ಮ ಜಾತಿಯವಳು ಇವಳು ನಮ್ಮ ಜಾತಿಯವಳು ಇವಳು ಅದು ಇದು ಅದು. ಇತ್ತೀಚೆಗೆ ನೀವು ಇಲೆಕ್ಷನ್ನಲ್ಲೂ ನೋಡಿದಿರಲ್ಲ ಆ ನಾಯ್ಡು ಅದು ಇದು ಅಲ್ಲವೇ ಅಲ್ಲ. ಮನುಷ್ಯ ಮನುಷ್ಯರು ಮಾನವೀಯತೆ ಮಾನವ ಮೌಲ್ಯಗಳು ಅದು ಬಹಳ ಮುಖ್ಯ ಹೊರತಾಗಿ ಅದನ್ನು ಬಿಟ್ಟು ಇನ್ನು ಯಾವ ಜಾತಿಯೂ ಅದು ಸಂಬಂಧ ಇಲ್ಲ. ಈ ಚುನಾವಣೆ ಅಂತ ಬಂದಾಗ ಆಕೆ ಚುನಾವಣೆಗೆ ನಿಲ್ಲಬಾರದು, ಆಕೆ ಈ ಕರ್ನಾಟಕದವರೇ ಅಲ್ಲ, ಆ ಗೌಡತಿ ಅಲ್ಲ, ಇಂತಹ ಸಮಸ್ಯೆಗಳನ್ನು ತರ್ತಾರೆ ಅಲ್ಲಿ. ಯಾಕೆ ಜನಸೇವೆ ಮಾಡುವಾಗ ಜಾತಿ ಯಾಕೆ ಮೇಡಮ್ ಬರೋದಿಲ್ಲ? ಹಾಗಾಗಿ ತಮ್ಮನ್ನು ತಾವು ಯಾರು ಅರ್ತ್ಕೊಂಡಿರ್ತಾರಲ್ಲ ಅವ್ರಿಗೆ ಆ ಜಾತಿ ಈ ಜಾತಿ ಅಂತ ಇರೋದಿಲ್ಲ. ಈ ಜಾತಿ ಅಂದಾಗ ನನಗೆ ನೆನಪಾಗುತ್ತೆ ಶರಣ ಸಂಸ್ಕೃತಿಯ ಗರಡಿಯಲ್ಲೇ ಬೆಳೆದಂಥ ನಮ್ಮಪ್ಪ ನಮಗೆ ತಿಳಿಸಿಡಿದ್ದು ನಾವು ಮಕ್ಕಳಾಗಿದ್ದಾಗ ನಾವು ವಿದ್ಯಾರ್ಥಿಗಳಾಗಿದ್ದಾಗ. ಈ ಜಾತಿ ಪದ್ಧತಿ ಬಂದಿರೋದು ಅವರವರ ಕಸುಬಿನಿಂದ, ಗಾಣಿಗ ಅಥವಾ ಕಮಗಾರಿಗ ಎಲ್ಲ ಈ ಜಾತಿಗಳು ಅವರವರ ಕಸುಬಿನಿಂದ ಬಂದಿದ್ದು. ಆ ಕಸುಬನ್ನೇ ನೀವು ಒಂದು ಜಾತಿ ಮಾಡಿಬಿಟ್ರೆ ಆಗೋದಿಲ್ಲ. ಪ್ರತಿಯೊಬ್ಬ ಕಾಯಕವೂ ಕೂಡ ಈ ಸಮಾಜದ ಒಳಿತಿಗಾಗಿ. ನಿಮಗೆ ಒಳ್ಳೆ ಕಿವಿಯೋಲೆ ಬೇಕಂದ್ರೆ ಅಕ್ಕಸಾಲಿಗ ಬೇಕು. ಆ ಅಕ್ಕಸಾಲಿಗ ಮೇಲೆ ಕೀಳು ಅಂತ ಅನ್ನಕ್ಕಾಗೋದಿಲ್ಲ. ಅವನು ಚಿನ್ನದ ಜೊತೆಗಿರ್ತಾವನೆ ಅಂದರೆ ಅವನು ಚಿನ್ನದ ಮನಸ್ಸಿರಬೇಕಂತಲ್ಲ. ಹಾಗಾದರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಜಾತಿಯಿಂದ ಕುಲದಿಂದ ನಾವು ಶ್ರೇಷ್ಠರಾಗೋದಿಲ್ಲ, ನಮ್ಮ ಗುಣಗಳಿಂದ ಸದ್ಗುಣಗಳಿಂದ ನಾವು ಶ್ರೇಷ್ಠ ಆಗ್ತೀವಿ. ಹಾಗಾಗಿ ನಾವೆಲ್ಲರೂ ಒಂದೇ ಅಂತ ಇದನ್ನು ಬಸವಣ್ಣ ಹೇಳ್ತಾನೆ. ಕೊಲುವನೇ ಮಾದಿಗ, ಏಯ್ ಕೊಲೆ ಮಾದಿಗ ಆಚೆಗಿರೋ ಅಂತ ಅನ್ನೋ ಹಾಗಿಲ್ಲ. ಯಾರಿಗೆ ಮಾದಿಗ ಅನ್ಬೇಕು? ಯಾರು ಇನ್ನೊಬ್ಬರ ಕೊಲೆ ಮಾಡ್ತಾರೋ ಪ್ರಾಣಿ ಹತ್ಯೆ ಮಾಡ್ತಾರೋ ಅವನು ಮಾದಿಗ. ಹೊಲಸು ತಿಂಬುವವನೇ ಹೊಲೆಯ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಸಸ್ಯಾಹಾರ ಒಳ್ಳೆಯದು ಅಂತ, ದನಗಳ ಆಹಾರ ಒಳ್ಳೆಯದಲ್ಲ, ಅದರಿಂದ ಕೊಲೆಸ್ಟ್ರಾಲು ಜಿಡ್ಡು ಆನಿಮಲ್ ಲಾಡು ಬಂದು ನಮಗೆ ಹೃದಯಾಘಾತ ಆಗತ್ತೆ ಅಂತ. ಆದರೂ ಕೂಡ ಹೊಲಸು ತಿನ್ನೋ ಕಡೆಗೆ ನಾಲಿಗೆಗಳು ಹೋಗ್ತಾ ಇದೆ. ಹಾಗಾಗಿ ಹೊಲಸು ತಿಂಬುವವನೇ ಹೊಲೆಯ. ಅವನು ಹೊಲೆಯ ಅಂತ ಹೊರಗಡೆ ಇರೋದಲ್ಲ, ಯಾರು ಹೊಲಸನ್ನು ತಿಂತಾರಲ್ಲ ಅವರು ಹೊಲೆಯರು ಅಂತ. ಕುಲವೇನೋ ಅವನರಿಯದ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಅಂತ. ಅಂದರೆ ಯಾರು ಇಡೀ ಸೃಷ್ಟಿಯಲ್ಲಿ ಇರುವಂಥ ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರಲ್ಲ ಅವರೇ ಕುಲಜರು ಅಂತ. ಹಾಗಾಗಿ ಉತ್ತಮ ಕುಲಜರು ಅಂದರೆ ಮಾನವ ಕುಲಜದಲ್ಲಿ ನಾವು ಕುಲ ತೀರ್ಥರು ಆಗಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಇರಬೇಕು. ಯಾವ ಮನದಲ್ಲಿ ಒಳ್ಳೆ ಗುಣಗಳನ್ನು ಬಿತ್ತಿ ನಾವು ಸದ್ಗುಣಿಗಳಾಗಿ ಸದ್ಭಕ್ತರಾಗಿ ಸದ್ಭಾವನೆಯಿಂದ ಬೆಳಿತೀವೋ ಆವಾಗ ಈ ಜಾತಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಅಧಿಕಾರ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಈಗಲೂ ಸಹ ನಾವು ಈ ಶಾಲೆಗೆ ಮಗುವನ್ನು ಸೇರಿಸಬೇಕಾದಾಗ ಮೊದಲು ಒಂದು ಫಿಲ್ ಮಾಡಬೇಕಾಗುತ್ತೆ, ಕಮ್ಯುನಿಟಿ ಕ್ಯಾಸ್ಟ್ ರಿಲಿಜನ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಈಗ ಒಂದು ಜಾಬ್ ಆಪರ್ಚುನಿಟೀಸ್ ನಮಗೆ ಇರುತ್ತೆ, ಯಾರು ಯಾರಿಗೆ ಎಷ್ಟು ಹುದ್ದೆಗಳನ್ನು ಕೊಡಬೇಕು ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ಗೆ ಇಷ್ಟು, ಶೆಡ್ಯೂಲ್ ಟ್ರೈಬ್ ಇಷ್ಟು, ಓ ಬಿ ಸಿಗೆ ಇಷ್ಟು, ಗ್ರೂಪ್ 1ಗೆ ಗ್ರೂಪ್ 2ಗೆ. ಈಗಲೂ ಅದಿದೆ ಮೇಡಮ್. ನಾವು ಹಳೆಯ ವಿಚಾರವನ್ನೇ ಮಾತಾಡ್ತಾ ಕೂತ್ರೆ ಈಗ ಆಗಲ್ಲ. ಇವತ್ತಿನ ಪರಿಸ್ಥಿತಿಗೆ ನಾವು ಬರಬೇಕು. 21ನೇ ಶತಮಾನಕ್ಕೆ ನಾವೆಲ್ಲ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಇವತ್ತು ಅನಿವಾರ್ಯ, ಏನು ಅನಿವಾರ್ಯ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಅನಿವಾರ್ಯ ಇದೆ. ನಾವೀಗ ಬೇರೆಯವ್ರ ಜೊತೆ ಹೋರಾಟ ಮಾಡಿ ಮುಂದೆ ಬಂದು ನಮ್ಮ ಅಧಿಕಾರವನ್ನು ಪಡ್ಕೊಳ್ಬೇಕಾಗಿದೆ. ಆ ಅಧಿಕಾರವನ್ನು ಪಡ್ಕೊಳ್ಳುವಂಥ ದಾರಿಯಲ್ಲಿ ಯೋಗ್ಯತೆ ಸಾಮರ್ಥ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ. ನೀನು ಈ ಜಾತಿ ಇದ್ದರೆ ಮಾತ್ರ ನಿಮಗೆ ಈ ಜಾಬ್ ಸಿಗುತ್ತೆ, ಈ ಜಾತಿ ಇದ್ದರೆ ಈ ಕಮ್ಯುನಿಟಿಯಲ್ಲಿ ನಿಮಗೆ ಇನ್ನೇನೋ ಒಂದು ಸಿಗುತ್ತೆ ಫೆಸಿಲಿಟೀಸ್. ಇದನ್ನೆಲ್ಲ ನಾವು ಯಾವಾಗ ದೂರ ಮಾಡೋದು ನೋಡಿ, ಇದು ಯಕ್ಷ ಪ್ರಶ್ನೆ ಅಂತ ನಾನು ಹೇಳ್ಬೋದು. ಇದಕ್ಕೆ ಸಂಪೂರ್ಣವಾಗಿ ಉತ್ತರ ಕೊಡೋಕ್ಕಾಗತ್ತೆ ಅಂತಿಲ್ಲ, ಆದರೆ ವಿದೇಶಗಳಲ್ಲಿ ಆ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಸರಿಯಾಗಿ ಅವನ ಕ್ಷಮತೆಗೆ ನೋಡಿಕೊಂಡು ಅವನಿಗೆ ಮರ್ಯಾದೆ ಕೊಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ದುರಂತ ಅಂತಂದರೆ ಸಹಸ್ರಾರು ವರ್ಷದಿಂದ ಅವರನ್ನು ತುಳಿದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಈ ರಿಸರ್ವೇಷನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ರಿಸರ್ವೇಷನ್ ಮಾಡಿದರೆ ನೀವು ಮಿಕ್ಕವ್ರದ್ದು ಬಿಟ್ಟುಬಿಡಿ,
ನಮ್ಮ ಧರ್ಮದಲ್ಲೇ ನೀವು ತಗೊಂಡ್ರೆ 94 ಜಾತಿಗಳನ್ನು ಉಪಜಾತಿಗಳನ್ನು ನೋಂದಣಿ ಮಾಡಿದ್ದಾರೆ. 94 ಜಾತಿ ಉಪಜಾತಿಗಳಂದ್ರೆ ನಾವು ತಲೆ ಚಚ್ಕೊಳ್ಬೇಕಾ? ಇನ್ನೊಂದು 8 ಆಗ್ಬಿಟ್ಟಿದ್ರೆ ಇನ್ನೊಂದು 94 ಆಗ್ಬಿಟ್ಟಿದೆ. 1-1 ಅನ್ನೋದು ಹೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಬೇಡ ಜಂಗಮರು ಬೇರೆ, ಅವ್ರು ಬೇಡ ನಮಗೆ, ಇವ್ರು ಬೇಡ, ಆ ಪಂಚಮಸಾಲಿ ಬೇಡ. ಇದು ಮೂರ್ಖತನದ ಪರಮಾವಧಿ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಜಾತಿ ಜಾತಿಗೆ ವೈರ, ಜಾತಿ ಜಾತಿಗೆ ವೈರ, ನೀತಿ ಮೂರ್ಖರಿಗೆ ವೈರ, ನೀತಿ ಮೂರ್ಖರಿಗೆ ವೈರ, ಪಾತಕವು ವೈರ ಸುಜನರಿಗೆ, ಅರಿದವರಿಗೆ ಏತರದು ವೈರ ಸರ್ವಜ್ಞ ಅಂತ. ಯಾರು ನಾವು ಸಕಲ ಜೀವಾತ್ಮರು ಒಂದೇ ಅನ್ನುವಂಥ ಅರಿವು ಯಾರಲ್ಲಿ ಮೂಡಿರುತ್ತಲ್ಲ ಅವ್ರಿಗೆ ಆ ಜಾತಿ ಈ ಜಾತಿ ಅಂತ ಬೇಕಾಗೋದಿಲ್ಲ. ಇವಾಗ ಏನಾಗಿದೆ ಅಂದರೆ, ನಾವು ಈ ಜಾತಿ ಅಂದ್ಕೊಂಡು ರಿಸರ್ವೇಷನ್ ತಗೊಂಡು ಅವರು ಮಿಲಿಯನೇರು, ಮಲ್ಟಿ ಮಿಲಿಯನೇರು, ಕೋಟ್ಯಾಧೀಶರಾದರೂ ಕೂಡ ಅವ್ರ ಮಕ್ಕಳಿಗೆ ಸಿಗ್ತಾ ಇದೆ. ಆದರೆ ಬಡವರ ಮಕ್ಕಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಹಾಗಾಗಿ ಈ ಜಾತಿ ಜಾತಿಗಳ ಮಧ್ಯದ ವೈರ ಹೋಗಬೇಕು ಅಂತಂದರೆ ನಾವೆಲ್ಲರೂ ಒಂದು ಸಮಾನರು, ನಮಗೆ ಸಮಾನ ಹಕ್ಕಿದೆ, ಸಮಾನ ಹೊಣೆ ಇದೆ, ನಾವು ಸಮಾನರಾಗಿ ಬದುಕಿ ಸಮಾನರಾಗಿ ಬದುಕೋಣ ಅನ್ನೋದನ್ನು ಕಲಿಬೇಕು. ಅದಕ್ಕೆ ಹೇಳ್ತಾರೆ, ಕುಲವಿಲ್ಲ ಯೋಗಿಗೆ, ಯೋಗಿ ಅನ್ನೋನಿಗೆ ಕುಲ ಇಲ್ಲ, ಶಿವಯೋಗಿಗಳಿಗೆ ಕುಲವಿಲ್ಲ, ಛಲವಿಲ್ಲ ಜ್ಞಾನಿಗೆ. ಯಾರು ಜ್ಞಾನಿ ಅನ್ಸ್ಕೊಂಡಿರ್ತಾನಲ್ಲ ಅವನು ವೈರತ್ವ ಸಾಧಿಸಕ್ಕೆ ಹೋಗೋದಿಲ್ಲ. ತೊಲೆಗಂಬವಿಲ್ಲ ಗಗನಕ್ಕೆ, ಆಕಾಶಕ್ಕೆ ತೊಲೆ ಇಲ್ಲ, ಕಂಬ ಇಲ್ಲ, ಆದರೂ ಅದು ಕೋಟ್ಯಾಂತರ ವರ್ಷದಿಂದ ನಿಂತ್ಕೊಂಡಿದೆ. ಆದರೆ ನಮ್ಮ ತಲೆಗೆ ಈ ಕತ್ತಿದೆ, ಆ ಕತ್ತನ್ನು ಅಲ್ಲಾಡಿಸ್ಕೊಂಡು ನಾವು ನಾನು ಶ್ರೇಷ್ಠ ನಾನು ಅಂತ ಬೀಗತಾ ತಲೆಯನ್ನು ಮೇಲೆತ್ಕೊಂಡು ಹೋಗ್ತೀವಿ. ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ಅಂತ. ನಾವೆಲ್ಲರೂ ಸತ್ತ ಮೇಲೆ ಅದು ಯಾವ ಲೋಕ ಇದೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿ ಹೊಲಗೇರಿ ಅನ್ನೋದಿದೆ. ಖಂಡಿತವಾಗಿಯೂ ಇಲ್ಲ, ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಅಂದರೆ ನಾವು ಇಲ್ಲಿ ಭೂಮಿಯಲ್ಲಿ ಹೊಲಗೇರಿ ಸೃಷ್ಟಿಸಿ ನಾವು ಯಾಕೆ ನರಕವನ್ನು ಸೃಷ್ಟಿಸಬೇಕು? ಎಲ್ಲಿ ಹೊಲಗೇರಿ ಅಂತ ಬರುತ್ತೋ ಅಲ್ಲಿ ಹೊಲಸು ನಮ್ಮ ಮನದಲ್ಲಿ ಇರುತ್ತೆ, ನಮ್ಮ ಮಾತಿನಲ್ಲಿರುತ್ತೆ, ನಮ್ಮ ಚಿಂತನೆಯಲ್ಲಿ ಹೊಲಗೇರಿ ಇರುತ್ತೆ. ಆ ಹೊಲಗೇರಿಯನ್ನು ತೆಗೆದು ನಾವು ಎಲ್ಲವನ್ನೂ ಬಯಲು ಆಗಿ ಮಾಡಿದ್ದೆ ಆದರೆ ಅತ್ಯಂತ ಉತ್ಕೃಷ್ಟವಾದಂಥ ಬದುಕನ್ನು ನಾವು ನಡೆಸ್ಬೋದು. ಹಾಂ ಮೇಡಮ್, ಈಗ ನಾವು ಜಾತಿ ಬಗ್ಗೆನೇ ಮಾತಾಡ್ತಾ ಈ ಜಾತಿಯ ವರ್ಣ ಸಂಕರ, ಈ ಲಿಂಗಭೇದವೂ ಇದೆ ಅದರಲ್ಲೂ ಸಹ ಮಹಿಳೆಯರನ್ನ ದೂರ ಇಡುವಂಥದ್ದು. ನಾನು ಒಂದೇ ಒಂದು ಈಗ ಜಾತಿ ಜಾತಿಗೆ ವೈರನೀತಿ ಅನ್ನುವಂಥ ವಿಚಾರವನ್ನು ತಾವು ಹೇಳಿದ್ರಿ, ಕುಲವಿಲ್ಲ ಯೋಗಿಗೆ, ಈ ಮಾತನ್ನು ಕೇಳ್ತಿದ್ದಾಗ ನನಗೆ ಒಂದು ವಿಚಾರ ಮನಸ್ಸಿಗೆ ಬಂತು. 12ನೇ ಶತಮಾನದಲ್ಲಿ ಯಾವ ರೀತಿಯಾದಂತಹ ಇಲ್ಲಿ ವಚನ ಕ್ರಾಂತಿ ಆಯಿತು, ಅದೇ ರೀತಿಯಾಗಿ ಉತ್ತರ ಭಾರತದಲ್ಲೂ ಸಹ ಒಂದು ಭಕ್ತಿ ಕ್ರಾಂತಿ ಅಂತ ಆಗುತ್ತೆ. ಅಲ್ಲಿ ಕಬೀರ್ ದಾಸರು, ತುಳಸಿದಾಸರು, ಬಹಳಷ್ಟು ದಾಸರು ಅಂತ ಅವರು ಅದೇ ನಮ್ಮಂಥ ಸಾಧು ಸಂತಗಳು ಇದೇ ವಿಚಾರವನ್ನು ಬಹುತೇಕ ಹೇಳಿದ್ದಾರೆ. ಅದಕ್ಕೆ ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಜಾತಿನ ಪೂಚೋ ಸಾಧುಕಿ ಪೂಚ್ ಲೀಜಿಯೇ ಜ್ಞಾನ್ ಬಯಲ್. ಈಗ ನಾವು ಒಂದು ಮ್ಯಾನ್ ಅಂತ ಹೇಳ್ತೀವಲ್ಲ, ಮ್ಯಾನ್ ಅಂದ್ರೆ ಈ ಕತ್ತಿಯನ್ನು ಇಡುವಂಥದ್ದು, ಅದಕ್ಕೆ ನಾವು ಜಾತಿಯನ್ನು ನಾವು ಕೇಳಬೇಕಾಗಿಲ್ಲ, ಅದರಲ್ಲಿ ಎಷ್ಟು ಹರಿತವಾಗಿದೆ ಅದನ್ನು ನಾವು ನೋಡಬೇಕು, ಅದನ್ನು ನೀನು ಯಾವ ಮ್ಯಾನಲ್ಲಿ ಇಡ್ತೀನಿ ಅದು ಅನ್ನುವಂಥದ್ದಲ್ಲ. ಸೊ ಕಬೀರ್ ದಾಸರ ವಿಚಾರಗಳು ಬಹುತೇಕ ಇದೇ ರೀತಿಯಾಗಿ ಇಲ್ಲೂ ಬಸವಣ್ಣನವರ ವಿಚಾರಕ್ಕೆ ಹೋಲಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸಹ ನಾವು ಈ ಹೋರಾಟವನ್ನು ಇನ್ನೂ ಯಾವ ರೀತಿಯಾಗಿ ಮುಂದುವರಿಸ್ತಾ ಎಲ್ಲಿ ನಾವು ಸಕ್ಸಸ್ ಅನ್ನು ಪಡ್ಕೊಳ್ಬೇಕು? ಈಗ ನಮಗೆ ಬೇಕಾಗಿರುವಂಥದ್ದು ಹೋರಾಟಗಳು ಆಗಿದೆ, ನಮಗೆ ಯಶಸ್ವಿ. ಕಬೀರ್ ದಾಸರು ಆಮೇಲೆ ಬಂದವರು, ಬಸವಣ್ಣನವರು ಅದರ ಹಿಂದೆ. ಬಸವಣ್ಣನವರು 12ನೇ ಶತಮಾನ, ಅದಕ್ಕಿಂತ ಮೊದಲು 10ನೇ ಶತಮಾನದಲ್ಲಿ ಶಂಕರಾಚಾರ್ಯರು. ಇಡೀ ಭಾರತದ ಸಂಸ್ಕೃತಿ ಸನಾತನ ಧರ್ಮ ಶಿಥಿಲಗೊಂಡಾಗ ಅವರು ಇಡೀ ಭಾರತವನ್ನು ಸುತ್ತು ಹಾಕಿ 5 ಕಡೆಗೆ ಪಂಚಪೀಠಗಳನ್ನು ಪ್ರಾರಂಭಿಸಿದರು. ಅವರು ಕಾಶಿಗೆ ಹೋದಾಗ ಒಂದು ಸಲ ಶುಚಿಯಾಗಿ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥನ ಪೂಜೆಗೆ ಅಂತ ಹೋಗ್ತಾ ಇರಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಚಾಂಡಾಳ ಬರ್ತಾನೆ. ಆ ಚಾಂಡಾಳ ಬಂದರೆ ಅವನಿಗೆ ಕೇಳ್ತಾರೆ, ಏ ತೊಲಗು, ಆಚೆ ನಡಿ, ಆಚೆ ನಡಿ ಅಂತಂತಾರೆ. ಯಾಕಂದರೆ ತಾವು ಶುಚಿಯಾಗಿದ್ದಾರೆ, ಎದುರುಗಡೆ ಚಾಂಡಾಳ ಬಂದರೆ ತಮ್ಮ ಮಡಿ ಹೊರಟೋಗುತ್ತೆ ಅಂತ ಅವರು ಆಚೆಗೆ ಹೋಗು ಅಂತಾರೆ. ಆಗ ಆ ಚಾಂಡಾಳ ಕೇಳ್ತಾನೆ, ನೀವು ಯಾರಿಗೆ ಹೇಳ್ತಾ ಇದ್ದೀರಾ, ಈ ಶರೀರಕ್ಕೆ ತೊಲಗು ಅಂತ ಇದ್ದೀರಾ ಅಥವಾ ಆತ್ಮಕ್ಕೆ ಹೇಳ್ತಾ ಇದ್ದೀರಾ ಅಂತ. ಆವಾಗ ತಕ್ಷಣಕ್ಕೆ ಶಂಕರಾಚಾರ್ಯರು
ಅದ್ವೈತದ ಒಂದು ಫಿಲಾಸಫಿಯನ್ನು ವಿಶ್ವಕ್ಕೆ ತೋರಿಸ್ಕೊಟ್ಟವರು. ಅದ್ವೈತ ಅಂದರೆ ಪರಮಾತ್ಮನ ಅಂಶ ಆತ್ಮ ನಮ್ಮಲ್ಲಿದೆ, ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ಹೇಳಿಕೊಟ್ಟಂಥ ಆ ಅದ್ವೈತ ಸಿದ್ಧಾಂತದ ಶಿಖಾಮಣಿ ಅವ್ರಿಗೆ ಆ ಬುದ್ಧಿವನ್ನು ಹೇಳಿದಂಥ ಶಿವನೇ ಬಂದಿರ್ತಾನೆ. ಆ ಶಿವ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದರೆ, ಆ ಅದ್ವೈತ ಸಿದ್ಧಾಂತದ ಒಂದು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಆ ಶಂಕರಾಚಾರ್ಯರಿಗೆ ಅವರ ಅಂಧತ್ವವನ್ನು ಕಳೆದು ಅವರಿಗೆ ಜ್ಞಾನವನ್ನು ಮೂಡಿಸಿದಂಥವರು ಮತ್ತಾರೂ ಅಲ್ಲ, ಸ್ವತಃ ಶಿವನೇ ಚಾಂಡಾಳನ ರೂಪದಲ್ಲಿ ಬಂದಿರ್ತಾರೆ. ಇದನ್ನು ಈ ಪರತತ್ವದ ಮೂಲವನ್ನು ಪರಮೇಶ್ವರ ಆಗಮದಲ್ಲಿ ಹೇಳ್ತಾರೆ. ಪರಮೇಶ್ವರ ಆಗಮ ಪಟಲ ಒಂದರಲ್ಲಿ ಶಿವ ಪಾರ್ವತಿಗೆ ಹೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಯೇಚ ಜಾತಯ ಲಿಂಗ ಧಾರಣ ಮಾತ್ರೇಣ ಶಿವ ಏನನ ಸಂಶಯ ಅಂತ. ಅಂದರೆ ಮುಂದೆ ಅದರ ಅರ್ಥವನ್ನು ಹೇಳ್ತೀನಿ. ಹೇ ಪಾರ್ವತಿ, ಜಗತ್ತಿನ ವರ್ಣಾಶ್ರಮದ ಪದ್ಧತಿಯಲ್ಲಿರುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಇನ್ನಿತರ ಜಾತಿಯ ಯಾರೇ ಇರಲಿ, ಇವರೆಲ್ಲ ಇಷ್ಟಲಿಂಗವನ್ನು ಧರಿಸುವುದರಿಂದ ಶಿವಸ್ವರೂಪಿಗಳಾಗ್ತಾರೆ. ಯಾರು ಲಿಂಗವನ್ನು ಧಾರಣೆ ಮಾಡ್ತಾರಲ್ಲ ಅವರು ಸ್ವತಃ ಲಿಂಗ ರೂಪಿಗಳಾಗ್ತಾರೆ. ಅಷ್ಟೇ ಅಲ್ಲ, ಇವರೆಲ್ಲ ಇಷ್ಟಲಿಂಗವನ್ನು ಧರಿಸುವುದರಿಂದ ಅವರು ಬಾಲಕರೇ ಆಗಲಿ, ಸ್ತ್ರೀಯರೇ ಆಗಲಿ, ವೃದ್ಧರೇ ಆಗಲಿ, ಕುಂಟರೇ ಆಗಲಿ, ಕಳ್ಳರೇ ಆಗಲಿ, ಕುರುಡರೇ ಆಗಲಿ, ಹುಚ್ಚರೇ ಆಗಲಿ, ಮೆಳ್ಳರೇ ಆಗಲಿ, ಕಪಟಿಗಳೇ ಆಗಲಿ, ವಂಚಕರೇ ಆಗಲಿ, ವೇಶ್ಯರಾಗಲಿ, ವ್ಯಭಿಚಾರಿಗಳಾಗಲಿ, ಚಾಂಡಾಲರೇ ಆಗಲಿ, ಅಂದರೆ ಎಂಥ ಜಾತಿ ಎಂಥ ಕೆಲಸ ಏನೇ ಮಾಡ್ತಾ ಇದ್ರು ಕೂಡ ಅವರ ಮನದಲ್ಲಿ ಆ ಲಿಂಗ ದೀಕ್ಷೆಯ ಬೀಜ ಬಿತ್ತಿದರೆ, ಒಂದು ಸಲ ಭಕ್ತಿ ಅನ್ನೋದು ಬೀಜ ಬಳ್ಳಿ ಹಬ್ಬಿದರೆ ಅವರು ಎಲ್ಲರೂ ಕೂಡ ನನಗೆ ಒಂದೇ, ಅವರು ಶಿವಸ್ವರೂಪಿಗಳಾಗುವುದರಲ್ಲಿ ಸಂಶಯವಿಲ್ಲ. ಇದರಿಂದ ಇಂದಿಗೂ ಶಿವನ ಎಲ್ಲ ದೇವಸ್ಥಾನಗಳಲ್ಲಿ ಮಡಿ ಮೈಲಿಗೆ ಇಲ್ಲ, ಗಂಡು ಹೆಣ್ಣು ಇಲ್ಲ, ಮೇಲು ಕೀಳಿಲ್ಲ, ಪ್ರತಿಯೊಬ್ಬರೂ ಹೋಗಿ ಹಾಲು ನೀರು ಹಾಕಿ ಅಭಿಷೇಕ ಮಾಡ್ಬೋದು. ಅಷ್ಟೇ ಅಲ್ಲ, ಅದನ್ನೇ ಮುಂದೆ ವರೆಸಿದಂಥ ಬಸವಣ್ಣನವರು ಇಷ್ಟು ಲಿಂಗವನ್ನು ಎಲ್ಲರಿಗೂ ಕೊಟ್ಟರು. ಅವರು ಇವರು ಅನ್ನಲಿಲ್ಲ, ಆ ಜಾತಿ ಈ ಜಾತಿ ಅನ್ನಲಿಲ್ಲ, ಎಲ್ಲ ಜನರು ಒಂದೇ. ಯಾವ ಜಾತಿಯು ಪ್ರೀತಿ ವಿಶ್ವಾಸ ಸಂಬಂಧಗಳಿಗೆ ಅಡ್ಡಿ ಬರಬಾರದು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಬಸವಣ್ಣ ಈ ವಚನ ಮಾಡಿದ್ದಾರೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಮಾದಿಗ ಅಂತ ದೂರ ಇರಲಿಲ್ಲ, ಅವರನ್ನೇ ಅಪ್ಪ ಅಂದರು. ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಕಿನ್ನರಿ ನುಡಿಸ್ಕೊಂಡು ಎಲ್ರಿಗೂ ಸಂತೋಷ ಪಡಿಸ್ಕೊಂಡು ಹಾಡ್ಕೊಂಡು ಹೋಗುವಂಥ ಆ ಬೊಮ್ಮಯ್ಯನ್ನ ಅಣ್ಣ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಎಮ್ಮ ತಾಯಿ ನಿಂಬಯ್ಯವೆ, ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪಣವ ಹೇಳುವ, ಎಮಗೆ ಆರು ಇಲ್ಲವೆಂಬಿರಿ, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸುವ ಮಾಡುವಳು, ಎಮಗೆ ಆರು ಇಲ್ಲವೆಂಬಿರಿ, ಎಮ್ಮ ಅಜ್ಜರ ಅಜ್ಜರು ಹಳೆದ ಭಕ್ತಿಯ, ನಿಮ್ಮ ಕೈಯಲು ಕೊಂಬೆ ಕೂಡಲ ಸಂಗಮ ದೇವ ಅಂತ. ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರನ್ನೂ, ನಮ್ಮ ಎಲ್ಲರನ್ನೂ ಪುರಾತರನ್ನ ಎಲ್ಲರನ್ನೂ ಸೇರಿಸ್ಕೊಂಡಾಗ ನಮಗೆ ಒಂದೇ ಒಂದು ಅಂದರೆ ಭಕ್ತಿ. ಆ ಶಿವನ ಭಕ್ತಿ ನಮ್ಮ ಎಲ್ಲರನ್ನೂ ಸಮಾನವಾಗಿ ಮಾಡುತ್ತೆ. ಒಂದು ಸಲ ಅವನು ಶಿವ ದೀಕ್ಷೆ ಪಡೆದ್ರೆ ಅವರು ಶಿವನ ಸ್ವರೂಪಿಗಳಾಗ್ತಾರೆ ಅಂತ. ಆದ್ದರಿಂದ ನಾವು ಆ ದುಷ್ಟ ಈ ದುಷ್ಟ ಅವನು ಕೆಟ್ಟವನು ಇವನು ಕೆಟ್ಟವನನ್ನು ದೂಷಿಸೋದನ್ನು ಬಿಟ್ಟು ನಾವೆಲ್ಲರೂ ಸಮಾನರು, ನಾವು ಆ ಸೃಷ್ಟಿಕರ್ತನ ಮಕ್ಕಳು ಅನ್ನೋ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇ. ಆದರೆ ನೀವೇನು ಹೇಳಿದ್ರಲ್ಲ, ಆ ಜಾತಿ ಈ ಜಾತಿ ತುಂಬೋದನ್ನು, ಅದು ರಾಜಕಾರಣಿಗಳು ಮಾಡಿರುವಂಥ ವ್ಯವಸ್ಥೆ, ಆ ವ್ಯವಸ್ಥೆ ತಾನಾಗೆ ಇಟ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಮುಖ್ಯ ಈ ಶರಣ ತತ್ವವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಾಗಿ ನಾನು ಯಾರಿಗೂ ಕೂಡ ನೀವು ಯಾವ ಜಾತಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಜಾತಿ ಕೇಳಿಕೊಂಡು ರೋಗಿಗಳನ್ನು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಯಾಕಂದರೆ ರೋಗಿ ಯಾರೇ ಇದ್ದರೂ ಕೂಡ ಅವರು ಆ ದೇಹ ದೇವರ ಸ್ವರೂಪ, ವೈದ್ಯರಿಗೆ ರೋಗಿಗಳೇ ದೇವರು ಹಾಗಲ್ವಾ? ಕಲಾಕಾರರಿಗೆ ಹೇಗೆ ಕಲೆಯನ್ನು ಆರಾಧಿಸುವವರೇ ದೇವರು, ಹಾಗೆ ನಾವೆಲ್ಲರೂ ಕೂಡ ಒಂದೇ. ಮೇಡಮ್, ತಾವು ಈಗ ಒಂದು ಒಳ್ಳೆ ವಿಚಾರವನ್ನು ತೆಗೆದುಕೊಂಡ್ರೆ, ತಾವು ವೃತ್ತಿಯಲ್ಲಿ ಹೃದ್ರೋಗ ತಜ್ಞರು, ತಮ್ಮ ಹತ್ರ ಬಹಳಷ್ಟು ಜನ ರೋಗಿಗಳು ಬಂದು ಸೇವೆಯನ್ನು ತಗೊಂಡು ಹೋಗಿದ್ದಾರೆ.
ಈ ದೇಹ ಅನ್ನುವಂಥದ್ದನ್ನ ನೀವು ಬಹಳ ದೇಹವನ್ನ ಒಳಹಕ್ಕು ತಾವು ನೋಡಿದಿರಿ. ಅಲ್ಲಿ ಅದೇ ರಕ್ತ, ಅದೇ ಮಾಂಸ, ಅದೇ ಹೃದಯ, ಇಷ್ಟೆಲ್ಲವನ್ನು ನಾವು ಎಲ್ಲ ಯಾರಾದ್ರೂ ಬರಲಿ, ಆ ವ್ಯಕ್ತಿ ಎಲ್ಲಿಂದನೋ ಬಂದಿದ್ದಾನೆ, ಆ ಮಗು ಎಲ್ಲಿಂದನೋ ಬಂದಿದೆ, ಈ ಡಾಕ್ಟರ್ ಆಗಿ ನೀವು ನೋಡ್ತಾ ಇರ್ತೀರಿ, ಬಹಳಷ್ಟು ಜನ ನೋಡಿದಿರಿ. ಡಾಕ್ಟರ್ ಆಗಿ ನೀವು ಬೇರೆಯವ್ರಿಗೆ ಏನು ಹೇಳ್ತೀರಿ? ಅಪ್ಪ ನೋಡು, ಇದೇ ದೇಹ ಇದೆ, ಇದನ್ನೇ ನೀನು ಈ ರಕ್ತವನ್ನು ಇನ್ನೊಬ್ಬ ದೇಹಕ್ಕೆ ನಾವು ಇನ್ನೊಬ್ಬ ರೋಗಿಗೆ ನಾವು ಕೊಡ್ತೀವಿ, ಅಥವಾ ಈಗ ಹೃದಯವನ್ನು ಕಸಿ ಮಾಡ್ತೀವಿ. ಈ ಎಲ್ಲವನ್ನು ನೋಡಿದ ಮೇಲೆ ವೈದ್ಯಕೀಯ ದೃಷ್ಟಿಯಿಂದ ಇದನ್ನು ಸ್ವಲ್ಪ ಹೇಳ್ಬೋದಾ? ವೈದ್ಯಕೀಯ ದೃಷ್ಟಿಯಲ್ಲಿ ಜೆನೆಟಿಕ್ಲಿ ಜೀನ್ಸ್ನಿಂದ ಆ ವ್ಯಕ್ತಿಗೆ ಅನುವಂಶಿಕವಾಗಿ ಗುಣಗಳು ಬಂದಿರುತ್ತೆ. ಆದರೆ ವ್ಯಕ್ತಿಗೂ ವ್ಯಕ್ತಿಗೂ ವ್ಯತ್ಯಾಸ ಇಲ್ಲ. ಎಲ್ಲರ ಧಮನಿಯಲ್ಲಿ ಹರಿಯುವುದು ರಕ್ತನೇ, ಎಲ್ಲರ ಇಲ್ಲಿರೋದು ಮಾಂಸ ಮೂಳೆಗಳೇ, ಎಲ್ಲರ ಮೆದುಳಿನಲ್ಲೂ ಇರೋದು ಅದೇ ಮೆದುಳು. ಆದರೆ ಆ ವಿಚಾರ ಮಾಡುವ ಶಕ್ತಿ ಇದೆಯಲ್ಲ, ಆ ವಿಚಾರವನ್ನು ಕೊಟ್ಟಂಥವರು ನಮ್ಮ ವಿಶ್ವಗುರು ಬಸವಣ್ಣನವರು. ಯಾಕಂದರೆ ಅದು ಬೇರೆ ಇದು ಬೇರೆ ಅಂತ ವಿಚಾರ ಮಾಡೋದನ್ನು ಬಿಟ್ಟು ನಾವೆಲ್ಲ ಒಂದೇ ಅಂತ ನೋಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಕೋತಿಂಗೆ ಗುಣವಿಲ್ಲ, ಕೋತಿಂಗೆ ಗುಣವಿಲ್ಲ, ಮಾತಿಂಗೆ ಕೊನೆ ಇಲ್ಲ, ಸೋತು ಹೋದವಗೆ ಜಗವಿಲ್ಲ, ಅರಿದಂಗೆ ಜಾತಿಯೇ ಇಲ್ಲ ಸರ್ವಜ್ಞ ಅಂತ. ನೀವು ಕೋತಿಗೆ, ಯೋ ಅದು ಕೋತಿ, ಆ ಕೋತಿ ಬುದ್ಧಿನೇ ಅದು, ಅದಕ್ಕೆ ನೀವು ಸದ್ಗುಣ ತುಂಬಕ್ಕಾಗತ್ತಾ? ಅದು ಚಂಚಲವಾಗಿರುವಂಥ ಮನಸ್ಸು, ಅದಕ್ಕೆ ಕೊನೆನೇ ಇಲ್ಲ. ಮಾತು ಮಾತಾಡಿಕೊಂಡು ಹೋದರೆ ಅದು ಕೊನೆನೇ ಇಲ್ಲ. ಮಾತಿನ ಮಲ್ಲರು ಬೇಕಾದಷ್ಟು ಮಾತಾಡ್ತಾರೆ, ಆದರೆ ಮಾತಿನಿಂದ ಕೆಲಸ ಏನು ಮಾಡಲ್ಲ, ಆಗಕ್ಕಾಗೋದಿಲ್ಲ. ಮಾತಿನಿಂದ ಮಾವಿನಕಾಯಿನೂ ಉದುರಿಸೋಕ್ಕಾಗೋದಿಲ್ಲ. ಆದರೆ ನಾವು ಯಾರು ನಿಜವನ್ನು ಅರಿತಿರಲ್ಲ, ಅಂದರೆ ಅದ್ವೈತ ಸಿದ್ಧಾಂತ. ಆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರಾಗಲಿ ಬಸವಣ್ಣನವರಾಗಲಿ ಸಕಲ ಜೀವಾತ್ಮರಲ್ಲಿ ಅವರು ಭಗವಂತನ ಸ್ವರೂಪವನ್ನು ಕಂಡಂಥವರು. ಅಂಥವರು ಆ ಪ್ರವೃತ್ತಿಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಯಾವ ಭೇದ ಭಾವವೂ ಇರೋದಿಲ್ಲ. ಈಗ ಗಿರಿಜಕ್ಕ ಯಾರು, ಆ ವಿಜಯಕ್ಕ ಯಾರು, ಅವ್ರು ಯಾರು, ಇವ್ರು ಯಾರು ಅಂತ ನಾವು ಕೇಳುವಂಥ ಪ್ರಶ್ನೆ ಬರಲ್ಲ. ಎಲ್ಲಿ ಸ್ವಾರ್ಥ ಇರುತ್ತೋ, ಎಲ್ಲಿ ತಾವೇ ಬರಬೇಕು ಅನ್ನೋ ಒಂದು ಅಹಂಕಾರ ಇರುತ್ತೋ, ಆವಾಗ ಬೇರೆಯವ್ರನ್ನ ಅವರು ದೂಷಿಸಿ ನೀನು ಅವನು ಅವನು ಇವನು ಇವನು ಹಾಗೆ ಅವನು ಹಾಗೆ ಅಂತಂತಾರೆ. ಅದು ಅವನು ಹಾಗೆ ಇವನು ಹಾಗೆ ಅನ್ನೋದನ್ನು ನೋಡಿದಾಗ ನನಗೆ ಬಸವಣ್ಣನವರು ಇನ್ನೊಂದು ವಚನ ನೆನಪಾಗತ್ತೆ. ಇದನ್ನು ಎಷ್ಟೋ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ, ಅಪಾರ್ಥ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ತಿಳಿಸಿ ಹೇಳ್ತೀನಿ. ಇವನಾರವ ಎಂದೆನಿಸದಿರಯ್ಯ ಅಂತ. ಅಯ್ಯೋ ಇವನು ಯಾರು, ಇವನು ಯಾವ ಜಾತಿಯವನು ಯಾವನು ಅಂತ ಆ ಥರ ಕೇಳಿಸ್ಬೇಡಪ್ಪ ಅಂತ ಅಲ್ವಾ. ಈಗ ನೀವೇನು ಮಾಡ್ತೀರಿ, ಆ ಅವನು ಸಾದ್ರವನ, ಅವನಿದ್ದ, ಅವನು ಹಿಂದುಳಿದವನ, ಅದು ಅಲ್ಲ. ಇವನು ಯಾರವ ಅಂತ ಕೇಳೋದನ್ನ ಬೇಡ ಅಂತ ಹೇಳ್ತಾರೆ. ಇವ ನಮ್ಮವ ಎಂದೆನಿಸಯ್ಯ ಅಂತ. ಯಾರೇ ನಮ್ಮ ಗುಣ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ, ನಮ್ಮಲ್ಲಿ ಸರಿಯಾಗಿ ಹರಿಯುವಂಥ ಆ ಪ್ರೀತಿ ಅಕ್ಕರೆಯನ್ನು ನೋಡಿದಾಗ ಅಯ್ಯೋ ಎಷ್ಟು ಒಳ್ಳೆಯವನಪ್ಪ, ಇವ್ ನಮ್ಮವ, ಎಷ್ಟು ಒಳ್ಳೆಯವ್ರಿ ಅವರು, ಅವ್ರು ನಮ್ಮವ್ರಿ. ಈಗ ಯಾರೇ ನೋಡಿದಾಗ, ನಮ್ಮನ್ನು ನೋಡಿದಾಗ ಇವರು ನಮ್ಮವರು, ಇವ್ರು ನಮ್ಮವರು ಅಂತ ಅನಿಸ್ಬೇಕು. ನಿಮಗೆ ಯಾವಾಗ ಅವರು ನಮ್ಮವರು ಅಂತ ಅನಿಸುತ್ತೆ? ಯಾವಾಗ ಅವರಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ, ಅಕ್ಕರೆ ಉಕ್ಕಿ ಹರಿಯುತ್ತೋ, ಆವಾಗ ಅವ್ರು ನಮ್ಮವರು ಅಂತ ಅನಿಸುತ್ತೆ. ಹಾಗಾಗಿ ಬಸವಣ್ಣನವ್ರು ಹೇಳ್ತಾರೆ, ಇವ ನಮ್ಮವ ಎಂದೆನಿಸಯ್ಯ ಅಂತ. ಹಾಗೆ ಅನಿಸ್ಬೇಕು ಅಂದರೆ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಅಂದರೆ ಸೃಷ್ಟಿಕರ್ತನಾದಂಥ ಆ ಭಗವಂತನ ಮನೆಯಲ್ಲಿ ಎಲ್ಲ ಮಕ್ಕಳು ಒಂದೇ. ಆ ಮನೆಯ ಮಕ್ಕಳು ನಾವಾದಾಗ ಅವನು ಹಾಗೆ ಇವನು ಹೀಗೆ, ಅವನು ಆ ಜಾತಿ ಇವನು ಈ ಜಾತಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಾವೆಲ್ಲರೂ ಒಂದಾಗಿರ್ತೀವಿ ಆವಾಗ. ಓ ಗಿರ್ಜಕ್ಕವರು ನಮ್ಮವರು ಅಂತ ನಮಗನ್ಸ್ಬೇಕು, ನಿಮಗೆ ವಿಜಯಕ್ಕ ನಮ್ಮವರು ಅಂತ ಅನಿಸ್ಬೇಕು. ಅದು ಬರಬೇಕು ಅಂತಂದರೆ ನಮ್ಮಲ್ಲಿ ಅಕ್ಕರೆ ಉಕ್ಕಿ ಹರಿಯಬೇಕು, ನಮ್ಮ ಮಾತು ಸಕ್ಕರೆ ಅಂತ ಇರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇನ್ನೊಬ್ಬರಿಗೆ ನಮ್ಮನ್ನು ನೋಡಿ ಆ ಪ್ರೀತಿ ವಿಶ್ವಾಸ ಉಕ್ಕಿ ಹರಿಬೇಕು. ಅಕ್ಕ ಒಳ್ಳೆ ಮಾತು ಹೇಳಿದ್ರಿ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಒಬ್ಬ ವೈದ್ಯರು ಯಾವ ರೀತಿಯಾಗಿ ಬೇಕೋ, ಒಬ್ಬರು ಇಂಜಿನಿಯರ್ ಬೇಕು, ಒಬ್ಬರು ಡಾಕ್ಟರ್ ಬೇಕು, ಮತ್ತೊಬ್ಬರು ಟೀಚರ್ ಬೇಕು, ಎಲ್ಲರೂ ನಮಗೆ ಬೇಕು. ಹಾಗೆ ನಮಗೆ ಕಸ ಗುಡಿಸುವವರು ಬೇಕು. ನಾವು ಕಸನ ತೊಗೊಂಡು ಗುಡಿಸಿ ತೊಗೊಂಡು ಹೋಗಿ ನಮ್ಮ ಡಸ್ಟ್ಬಿನ್ನ ತೊಗೊಂಡೋಗಿ ಮನೆ ಮುಂದೆ ಹಾಕಿಬಿಡ್ತೀವಿ,
ಅದಾದಮೇಲೆ ಅಲ್ಲಿಂದ ಕಾರ್ಪೊರೇಷನ್ ಲಾರಿ ಬರುತ್ತೆ. ಆ ಲಾರಿಗೆ ಡ್ರೈವ್ ಮಾಡೋಕ್ಕೊಬ್ಬ ವ್ಯಕ್ತಿ ಬೇಕು, ಆ ಕಸನ ತೊಗೊಂಡೋಗಿ ಇನ್ನೊಂದು ಕಡೆ ಡಂಪ್ ಮಾಡೋಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕು, ಅದನ್ನು ತೊಗೊಂಡು ಫ್ಯಾಕ್ಟ್ರಿಲಿ ಮತ್ತೊಂದು ಕಡೆ ತೊಗೊಂಡೋಗಿ ಹಾಕ್ತೀವಿ, ಅದನ್ನು ಮತ್ತೆ ರೀಸೈಕಲ್ ಮಾಡ್ತಾರೆ. ಇಲ್ಲೆಲ್ಲರೂ ಪ್ರೋಸೆಸ್ ನಡೀತಾ ಇದೆ. ಇಲ್ಲಿ ಎಲ್ಲ ವ್ಯಕ್ತಿಗಳು ನಮಗೆ ಬೇಕು, ಇಲ್ಲಿ ಯಾರೊಬ್ಬ ಚಿಕ್ಕವನು ಯಾರೊಬ್ಬ ದೊಡ್ಡವನು ಅಂತಿಲ್ಲ. ಆದರೆ ನಮ್ಮ ಸಮಾಜದ ಒಂದು ವಿಪರ್ಯಾಸ ಏನಪ್ಪ ಅಂತಂದರೆ, ಹೆಚ್ಚು ಓದಿದವನು, ಎಲ್ಲ ಶಾಸ್ತ್ರಗಳು ಪುರಾಣಗಳನ್ನ ಏನು ಓದ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಜಾತಿಯಲ್ಲ ಬಹಳ ಮೇಲವನ, ದೇವ್ರಿಗೆ ಬಹಳ ಹತ್ತಿರದಲ್ಲಿದ್ದಾನವನು, ಬಹಳ ಹತ್ತಿರದಲ್ಲಿದ್ದಾನೆ, ಯಾಕೆಂದರೆ ದೇವ್ರ ಪಕ್ಕನೇ ಇದ್ಕೊಂಡು ದಿನ ಪೂಜೆ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಬಹಳ ಪ್ರಾಮುಖ್ಯತೆ. ಈ ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ಇವನೇನು ರೀ ಕಸ ಗುಡಿಸೋನು, ಪಕ್ಕಕ್ಕೆ ಇರೋಣ ಆಮೇಲೆ ಕರೆಯೋಣ, ಇದು ಈಗಲೂ ಇದೆ. ಇಡೀ ದೇಶದ ಜನರು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಕಸ ಎಸೆಯವರು ಆಗೋದಿಲ್ಲ. ಶುಚಿತ್ವವೇ ದೈವತ್ವ ಅಂತ ನಾವು ಶುಚಿಯನ್ನು ಪಾಲಿಸುವಂಥವರು ನಾವು ಆಗ್ತೀವಿ. ಆ ನುಡಿ ಶುಚಿ, ಮನಶುಚಿ, ಭಾವಶುಚಿ ಎಲ್ಲವೂ ಶುಚಿಯಾಗಿ ಇರಬೇಕು ಅಂತಂದರೆ ಶರಣ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ವಿಚಾರವನ್ನು ನಾವು ನಮ್ಮ ಮಕ್ಕಳಿಂದ ಆರಂಭ ಮಾಡಬೇಕು. ಎಲ್ಲಿ ಅಂತಂದರೆ ಬಹುಶಃ ಎಲ್ ಕೆ ಜಿಯಿಂದನೇ ನಾವು ಆರಂಭ ಮಾಡಿಬಿಡಬೇಕು. ಎಲ್ ಕೆ ಜಿಯಿಂದ ಆರಂಭ ಮಾಡಿದ್ರೆ ನೀನು ಕಸ ಹಾಕಬೇಡ ಅನ್ನುವಂಥದ್ದಾಗಲಿ, ಅಥವಾ ಅವರಲ್ಲಿ ಒಂದು ಲೀಡರ್ಶಿಪ್ ಬೆಳೆಯುವಂಥದ್ದಾಗಲಿ, ಈ ವಚನವನ್ನು ಅಥವಾ ವಚನ ಸಾರವನ್ನು ಯಂಗ್ಸ್ಟರ್ಸಿಂದ ಆರಂಭ ಮಾಡಿದ್ರೆ ಅವರಿಗೆ ನಮ್ಮ ಒಂದು ತತ್ವವನ್ನು ಈಗಲಿಂದನೇ ಕಲಿಸಿದಂತೆ ಆಗುತ್ತೆ. ಏನು ಹೇಳ್ತೀರಿ? ಖಂಡಿತ. ಯಾಕಂತಂದರೆ ಸಸಿಯಾಗಿ ಬಾಗದ್ದು ಮರವಾಗಿ ಬಾಗೋದಿಲ್ಲ. ಯಾವ ಮಗು, ಆ ಮಗುವಿನ ಮನಸ್ಸು ಮಣ್ಣಿನ ಹಾಗಿರುತ್ತೆ, ಆ ಮಣ್ಣು ಫಲವತ್ತಾಗಿರುತ್ತೆ. ಆ ಫಲವತ್ತಾದ ಮಣ್ಣಿನಲ್ಲಿ ನಾವು ಉತ್ತಮ ವಿಚಾರಗಳ ಬೀಜವನ್ನು ಬಿತ್ತಿದ್ದೆ ಆದರೆ ಆ ಮಗುವಿನ ಮನಸ್ಸನ್ನು ನಾವು ಭತ್ತದ ಹೊಲವನ್ನಾಗಿ ಮಾಡ್ಬೋದು. ಆದರೆ ಆ ಮಗುವಿನ ಮನಸ್ಸಿನಲ್ಲಿ ತಾರತಮ್ಯವನ್ನು ಒಂದು ಮೊದಲೇ ಬಿತ್ತಿದ್ದೆ ಆದರೆ ಆ ಮಗು ಮುಂದೆ ಹಾಗೇ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಶಾಲೆ ಕಾಲೇಜುಗಳ ಅಡ್ಮಿಷನ್ನಲ್ಲಿ ಆ ಜಾತಿ ಈ ಜಾತಿಯನ್ನು ಬರೆಯೋದನ್ನು ಬಿಟ್ಟುಬಿಡಬೇಕು. ಜಾತಿ ಆಧಾರಿತವಾದಂಥ ನಮಗೆ ಸಿಗಬೇಕು ಅಂತ ಹೋರಾಟ ಮಾಡೋದು ಕೂಡ ಬಿಟ್ಟುಬಿಡಬೇಕು. ಅದು ಶರಣ ಸಂಸ್ಕೃತಿಗೆ ಸರಿ ಅಲ್ಲ ಅಂತ. ಹಾಗಾಗಿ ಎಂಥವನಾದಡೇನು ಲಿಂಗವ ಮುಟ್ಟಿದವಡೆಗೆ ಕೀಳು ಜಾತಿ, ಕುಲವನು ತಪ್ಪುವ ಲಿಂಗ ಮುಟ್ಟಲೊಡೆ ಹೊನ್ನಹದು ತಪ್ಪನು ಪರುಷ ಮುಟ್ಟಲೊಳಗೆ ಕೂಡಲ ಸಂಗಮ ದೇವನೊಲ್ಲ ಸರ್ವ ಸಂದೇಹಿಗಳೊಳಗೆ ಅಂತ. ಎಲ್ಲಿವರೆಗೂ ನಾವು ಲಿಂಗವನ್ನು ಮುಟ್ಟಿ ಆ ಲಿಂಗ ಇಷ್ಟ ಲಿಂಗದಲ್ಲಿ ನಾವು ದೇವರನ್ನು ಕಾಣೋದಿಲ್ವೋ, ಎಲ್ಲಿವರೆಗೂ ನಾವು ದೈವೀ ಸ್ವರೂಪವಾದ ಸಮಾಜದಲ್ಲಿ ನಾವು ದೇವರನ್ನು ಕಾಣೋದಿಲ್ವೋ ಅಲ್ಲಿವರೆಗೂ ಇದು ಒಳ್ಳೆಯದಾಗೋದಿಲ್ಲ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಆ ದೇವ ಈ ದೇವ ಮಹಾದೇವನೆನಬೇಡ, ಆ ದೇವ ಈ ದೇವ ಮಹಾದೇವನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅಂತ. ನಾವು ನಮ್ಮ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ದೈವೇ ಧರ್ಮದ ಮೂಲವಂತ ಅರ್ಥಕೊಂಡು ನಾವು ಯಾವಾಗ ಪ್ರತಿಯೊಂದು ಜೀವಿಗಳಿಗೂ ಕೂಡ ಹಿಂಸೆ ಮಾಡದೆ, ಚಿತ್ರಹಿಂಸೆ ಕೊಡದೆ, ಅಹಿಂಸೆ ಪರಮೋಧರ್ಮ ಅಂತ ಬದುಕ್ತೀವೋ ಆವಾಗ ಇಡೀ ವಿಶ್ವವೇ ಶಾಂತಿಯ ಸುಂದರ ತೋಟ ಆಗುತ್ತೆ. ಮೊನ್ನೆ ಒಂದು ಸರ್ಕಾರ, ಒಂದು 2-3 ವರ್ಷಗಳ ಹಿಂದೆ ನನಗೆ ಸರಿಯಾಗಿ ನೆನಪಿಗಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಪ್ರವಾಸಕ್ಕೆ ಕಳಿಸಿದ್ರಂತೆ. ಅದೆಷ್ಟು ತಪ್ಪು ಅಂತಂದರೆ ಎಲ್ಲರೂ ಅದನ್ನು ಖಂಡನೆ ಮಾಡಿದ್ರು. ಯಾಕೆಂದರೆ ಒಂದು ತರಗತಿಯಲ್ಲಿ ಒಂದು 30 ಜನ ಮಕ್ಕಳಿರ್ತಾರೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರು ಒಂದು 5-10 ಜನ. ಆ ಮಕ್ಕಳನ್ನು ಕರೆದು ಅವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಟ್ಟು ಅವರನ್ನು ಪಿಕ್ನಿಕ್ ಕಳಿಸುವಂಥದ್ದು. ಆಗ ಬೇರೆ ಮಕ್ಕಳಲ್ಲಿ ಅಯ್ಯೋ ನಾವು ನಿಜವಾಗ್ಲೂ ಏನಪ್ಪ ಮಾಡಿದ್ದೀವಿ ತಪ್ಪು, ಮಕ್ಕಳು ಅಂದಾಗ ಎಲ್ರಿಗೂ ಆಸೆ ಇರುತ್ತೆ ಹೋಗಬೇಕು ಅಂತ. ಆ ಘಟನೆ ತಮ್ಗೆ ಏನಾದ್ರು ನೆನಪಿಗಿದ್ಯಾ ಮೇಡಮ್? ಆ ಘಟನೆ ನೆನಪಿದೆ. ಅದಕ್ಕೆ ಒಂದು ವಚನನೂ ಇದೆ, ಅಂದ್ರೆ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ ಕಡಿಮೆ ಅಲ್ಲ, ಎಲ್ಲರೂ ಭಗವಂತನ ಮಕ್ಕಳೇ. ಇಲ್ಲಿ ಹೇಳ್ತಾರೆ ನಮ್ಮ ಪೂರ್ವಜರು ಎಂಥೆಂಥ ಶ್ರೇಷ್ಠ ವ್ಯಕ್ತಿಗಳಾದರು, ಆದರೆ ಅವರು ಜಾತಿ ಹುಟ್ಟಿನನ್ನು ನೋಡಿದರೆ ಅವರು ಅಂಥ ಶ್ರೇಷ್ಠ ಸಾಧನೆ ಮಾಡಲಾಗ್ತಾ ಇರಲಿಲ್ಲ. ಹಾಗಾಗಿ ವ್ಯಾಸ ಬೋಮತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪಿಯ ಮಗಳು. ಆದರೆ ಆ ಮಂಡೋದರಿ ನೋಡಿ ತನ್ನ ಗಂಡ ರಾವಣನ ಹತ ಆದ ಮೇಲೆ ಕೈಲಾಸ ಪರ್ವತದ ಎದುರುಗಡೆಗೆ ಹೋಗಿ ಯಾವ ಪರ್ವತದ ಮೇಲೆ ಕೂತು ಶಿವನ ಭಕ್ತಿಯನ್ನು ಅಂದರೆ ತಪಸ್ಸನ್ನು ಮಾಡಿದಳಲ್ಲ, ಅದಕ್ಕೆ ಮಂಡೋದರಿ ಹೆಸರಿಟ್ಬಿಟ್ಟು ಮಾತುಂಗ ಪರ್ವತ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅಂಥ ಶ್ರೇಷ್ಠರು ಸಾಕ್ಷಾತ್ ಅಗಸ್ತ್ಯ, ಕಪಿಲ, ದುರ್ವಾಸ, ಮುಚ್ಚಿಗ, ಕಶ್ಯಪ, ಕಮ್ಮಾರ, ಹೀಗೆ ಎಷ್ಟೋ ಋಷಿಮುನಿಗಳನ್ನು ತಗೊಂಡ್ರೆ ಅವರು ಯಾರ್ಯಾರೋ ಹೊಟ್ಟೆಯಲ್ಲಿ ಹುಟ್ಟಿದವರು, ಅವ್ರಿಗೇ ಒಂದು ಸೆಪರೇಟ್ ಅಂತ ಮಾಡಲಿಲ್ಲ. ಅವರು ತಮ್ಮ ತಪಸ್ಸಿನಿಂದ ಅವರು
ಮೇಲಾದರೂ. ಆದ್ದರಿಂದ ಶಿವಭಕ್ತಿ ಕುಲಜ ಭೋ ಅಂತ ಹೇಳ್ತಾರೆ. ಯಾರು ಶಿವನ ಭಕ್ತಿಯಲ್ಲಿ ಇರ್ತಾರಲ್ಲ ಅವರೇ ಕುಲಜರು. ಶಿವ ಅಂತಂದರೆ ಸರ್ವರಿಗೂ ಒಂದೇ. ಯಾವ ಭೇದ ಭಾವವಿಲ್ಲುವಂಥ ಈ ಭವಸಾಗರವನ್ನು ದಾಟಿಸುವಂಥವನೇ, ಭಯವನ್ನು ನಿವಾರಿಸುವನೇ ಶಿವ. ಹಾಗಾಗಿ ನಾವು ಶಿವಭಕ್ತರೆಲ್ಲ ಒಂದೇ. ಬಹಳ ಒಳ್ಳೆಯ ವಿಚಾರವನ್ನು ತಾವು ಹೇಳಿದಿರಿ ಅಕ್ಕ. ಶರಣ ಬಂಧುಗಳೇ, ಇದುವರೆಗೂ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈ ಜಾತಿ ಭೇದವನ್ನು ತೊಡೆದು ಹಾಕಲು ಬಸವಣ್ಣನವರು ಏನು ಹೇಳಿದ್ದಾರೆ, ಮತ್ತು ಇತ್ತೀಚಿನ ದಿನಗಳಲ್ಲಿ 21ನೇ ಶತಮಾನದಲ್ಲಿ ನಾವು ಏನು ಮಾಡಬೇಕು, ಆ ತತ್ವವನ್ನು ಈಗಲೂ ಮುಂದುವರಿಸ್ಕೊಂಡು ಹೋಗಬೇಕು, ಈ ಜಾತಿ ಪದ್ಧತಿಯನ್ನು ಬುಡ ಸಮೇತ ಬೇರಿನ ಸಮೇತ ಅದನ್ನು ಕಿತ್ತಾಕಬೇಕು ಅನ್ನುವಂಥ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಸುಂದರವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಬಸವ ಟಿವಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ, ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಶರಣು ಶರಣಾರ್ಥಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.